ಶ್ರೀ ಬಸವ ವಾಹಿನಿಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿಗಳು 12ನೇ ಶತಮಾನದ ಅನುಭವ ಮಂಟಪದಲ್ಲಿ ಕಲ್ಯಾಣದ ಬಸವಣ್ಣ ಚನ್ನಬಸವಣ್ಣ ಮಾಚಿದೇವ ಅಪ್ಪಣ್ಣ ಮಲ್ಲಮ್ಮ ನೀಲಮ್ಮ ಅಕ್ಕನಾಗಮ್ಮ ಅಕ್ಕಮಹಾದೇವಿ ಹೀಗೆ ಶಿವಶರಣರು ಇದ್ದರು ಅವರೆಲ್ಲ ಅಲ್ಲಮ ಪ್ರಭು ಎಂಬ ಒಬ್ಬ ಮಹಾತ್ಮನ ದಾರಿಯನ್ನು ಕಾಯ್ತಾ ಇದ್ದರು ಯಾಕೆಂದರೆ ಶಿವಾನುಭವ ಗೋಷ್ಠಿಯನ್ನು ನಡೆಸಬೇಕಾಗಿತ್ತು ಪರಮಪೂಜ್ಯ ಬಸವಣ್ಣನವರು ಅವರಿಗಾಗಿ ಒಂದು ಶೂನ್ಯ ಸಿಂಹಾಸನವನ್ನು ರಚನೆ ಮಾಡಿ ಅವರಿಗಾಗಿ ದಾರಿ ಕಾಯ್ತಾ ಇದ್ದರು ಎಲ್ಲ ಶರಣ ಶರಣೆಯರು ಆತುರತೆಯಿಂದ ಅಲ್ಲಮ ಪ್ರಭುದೇವರ ಆಗಮನವನ್ನು ನಿರೀಕ್ಷಿಸ್ತಾ ಇದ್ದರು ಕೊನೆಗೂ ಅಂತೂ ಒಂದು ದಿನ ಬಳ್ಳೇಗಾವಿಯಿಂದ ಕಲ್ಯಾಣಕ್ಕೆ ಪ್ರಭುದೇವರು ಬಂದರು ಎಲ್ಲ ಶರಣ ಶರಣೆಯರನ್ನು ಒರೆಹಚ್ಚಿ ನೋಡಿ ಪರೀಕ್ಷಿಸುತ್ತಿದ್ದರು ದಾರಿಯಲ್ಲಿ ಬರುವಾಗ ಸಿದ್ದರಾಮ ಗೊಗ್ಗಯ್ಯ ಮುಂತಾದವರನ್ನು ಒರೆಹಚ್ಚಿ ಆ ಸತ್ಯದ ಸತ್ಪಥದಲ್ಲಿ ಅವರಲ್ಲಿರುವಂತಹ ಅಂಧಕಾರ ಅಜ್ಞಾನವನ್ನು ದೂರ ಮಾಡಿ ಸತ್ಯದ ಒಂದು ನೆಲೆಯನ್ನು ಅವರಿಗೆ ತೋರಿ ಕಲ್ಯಾಣಕ್ಕೆ ಬಂದರು ಕಲ್ಯಾಣಕ್ಕೆ ಬಂದ ಮೇಲೂ ಕೂಡ ಜಗನ್ಮಾತೆ ಅಕ್ಕ ಮಹಾದೇವಿಯವರ ಸತ್ವ ಪರೀಕ್ಷೆಯನ್ನು ಯಾವ ರೀತಿ ಒರೆಹಚ್ಚಿ ನೋಡಿ ಲೋಕಕ್ಕೆ ಆ ತಾಯಿಯನ್ನು ಎಂತಹ ಪರಿಶುದ್ಧ ಒಂದು ರತ್ನವನ್ನಾಗಿ ಅವರು ತೋರಿಸಿಕೊಟ್ರು ಅನ್ನೋದು ಎಲ್ಲರಿಗೂ ಕೂಡ ತಿಳಿದಂತಹ ವಿಷಯವೇ ಆಗಿದೆ ಮಾಯೆಯನ್ನು ಗೆದ್ದಂತಹ ಮಹಾಪುರುಷ ಅಲ್ಲಮ ಅಲ್ಲಮ ಪ್ರಭುದೇವರ ವಚನಗಳು ಅಂದರೆ ನೋಡಲು ಬೆಳಗಿನ ವಚನಗಳಾದರೂ ಕೂಡ ಅವುಗಳನ್ನು ಆಳಕ್ಕೆ ಇಳಿದು ಆ ಒಂದು ವಿಚಾರಧಾರೆಯಿಂದ ಅನುಭವಿಸಿ ನೋಡಿದಾಗ ನಿಜವಾಗ್ಲೂ ಬಹಳ ಅದ್ಭುತವಾದಂತಹ ಜ್ಞಾನ ಸಂಪತ್ತು ಇಲ್ಲಿ ನಮ್ಮ ಪ್ರಭುದೇವರ ವಚನಗಳಿಂದ ನಮಗೆಲ್ಲ ತಿಳಿತಾ ಇದೆ ಅಂತಹ ಒಂದೆರಡು ವಚನಗಳನ್ನು ನಾವು ಇಲ್ಲಿ ನೋಡೋಣ ಅವರ ವಚನಗಳು ಬೆಳಗಿನ ವಚನಗಳಾದರೂ ಕೂಡ ಆಲೋಚಿಸಿ ಚಿಂತನೆ ಮಾಡಿದಾಗ ಅದ್ಭುತವಾದಂತಹ ಜ್ಞಾನದ ಸಂಪತ್ತು ದೊರೀತಾ ಇದೆ ಅಂತಹ ಪ್ರಭುದೇವರ ಒಂದೆರಡು ವಚನಗಳನ್ನು ಇಲ್ಲಿ ನಾವು ನೀವೆಲ್ಲ ವಿಮರ್ಶೆ ಮಾಡೋಣ ಶರಣ ಬಂಧುಗಳೇ ಪ್ರಭುದೇವರು ಹೇಳ್ತಾರೆ ಒಂದು ದೇಹ ಮತ್ತು ಆತ್ಮನ ಬಗ್ಗೆ ಯಾವ ರೀತಿ ಆತ್ಮ ಮಾಯೆಗೆ ಬಲಿಯಾಗಿದೆ ಎನ್ನುವಂತಹ ವಿಚಾರದಲ್ಲಿ ಎಂತಹ ಒಂದು ದೃಷ್ಟಾಂತಗಳನ್ನು ಕಣ್ಣಿಗೆ ಕಾಣುವಂತಹ ವಸ್ತುಗಳಲ್ಲಿಯೇ ಆ ರೂಪುರೇಷೆಗಳನ್ನು ಆ ದೃಷ್ಟಾಂತಗಳನ್ನು ಈ ಒಂದು ಸಮಾಜಕ್ಕೆ ತಮ್ಮ ಬೆಳಗಿನ ವಚನಗಳಲ್ಲಿ ಕೊಡ್ತಾ ಇದ್ದಾರೆ ನೋಡಿ ಶರಣ ಬಂಧುಗಳೇ ಅರಳಿಯ ಮರದ ಮೇಲೆ ಒಂದು ಹಂಸೆ ಅರಳಿಯ ಮರದ ಮೇಲೆ ಒಂದು ಹಂಸೆ ಗೂಡನ್ನಿಟ್ಟಿತ್ತ ಕಂಡೆ ಆ ಗೂಡಿನೊಳಗೊಬ್ಬ ಹೆಂಗೂಸು ಆ ಗೂಡಿನೊಳಗೊಬ್ಬ ಹೆಂಗೂಸು ಆ ಗೂಡಿನೊಳಗೊಬ್ಬ ಹೆಂಗೂಸು ಉಯ್ಯಾಲೆ ಆಡುತ್ತಿದ್ದಾಳೆ ಉಯ್ಯಾಲೆ ಹರಿದು ಹೆಂಗೂಸು ನೆಲಕ್ಕೆ ಬಿದ್ದು ಸತ್ತರೆ ಪ್ರಾಣಲಿಂಗವ ಕಾಣಬಹುದು ಇದೇನಿದು ಇದು ಯಾರಿಗೂ ಕೂಡ ಜನಸಾಮಾನ್ಯರಿಗೆ ಅರ್ಥವಾಗುವಂತಹ ವಿಚಾರ ಅಲ್ಲ ಆದರೆ ಸ್ವಲ್ಪ ಏಕಾಗ್ರತೆಯಿಂದ ಚಿಂತನೆ ಮಾಡಿದಾಗ ಈ ಒಂದು ವಚನದ ಅರ್ಥವನ್ನು ನಾವು ತಿಳ್ಕೊಂಡಾಗ ಅನಿಸ್ತದೆ ಈ ದೇಹ ಮತ್ತು ಮನಸ್ಸು ಯಾವ ರೀತಿ ನಮ್ಮಲ್ಲಿ ಅಡಗಿದೆ ಯಾವ ರೀತಿ ನಾವು ಅರ್ಥ ಮಾಡ್ಕೋಬೇಕು ಯಾವ ರೀತಿ ಅದನ್ನು ಬಿಡಿಸಿ ಅಧ್ಯಾತ್ಮದ ಪಥಕ್ಕೆ ನಾವು ಸಾಗಬೇಕು ಎನ್ನುವಂಥ ವಿಚಾರವನ್ನು ಸ್ವಲ್ಪ ನಾವು ಆ ಒಂದು ಏಕಾಗ್ರತೆಯಿಂದ ಚಿಂತನೆ ಮಾಡಿದಾಗ ಅರ್ಥ ಆಗ್ತದೆ ಇಲ್ಲಿ ಅರಳಿ ಮರ ಅಂದರೆ ದೇಹ ಈ ದೇಹವೇ ಒಂದು ಅರಳಿ ಮರ ಇದ್ದಂತೆ ಒಂದು ಕಲ್ಪನೆಯನ್ನು ನಾವು ಮಾಡ್ಕೋಬೇಕಾಗ್ತದೆ ಆ ಮರದಲ್ಲಿ ಇರುವಂತಹ ಹಂಸೆ ಅಂದರೆ ಈ ಜೀವಾತ್ಮ ಅರಳಿಯ ಮರದ ಮೇಲೆ ಅಂದರೆ ಈ ದೇಹದಲ್ಲಿ ಒಂದು ಜೀವಾತ್ಮ ಹಂಸೆಯಂತೆ ಅಡಗಿ ಕುಳಿತಿದೆ ದೇಹವೆಂಬ ವೃಕ್ಷದಲ್ಲಿ ಈ ಹಂಸೆ ಎನ್ನುವಂತಹ ಜೀವಾತ್ಮ ಅಡಗಿ ಕುಳಿತಿದೆ ಮನಸ್ಸು ಗೂಡು ಅಂತ ಹೇಳ್ತದೆ ಅಂದರೆ ಅದು ಒಂದು ಗೂಡನ್ನಿಕ್ಕಿತ್ತು ಅಂದರೆ ಒಂದು ಗೂಡು ಕಟ್ಟಿತ್ತು ಆ ಗೂಡು ಯಾವುದಪ್ಪ ಅಂದರೆ ಮನಸ್ಸು ಎನ್ನುವಂತಹ ಗೂಡು ಆ ಪಕ್ಷಿಗೆ ಆ ಹಂಸೆಗೆ ಮನಸ್ಸೇ ಗೂಡು ಅಂತ ಹೇಳ್ತಾರೆ ಹೆಂಗೂಸು ಅಂದರೆ ಮಾಯೆ ಆ ಗೂಡಿನೊಳಗೊಬ್ಬ ಹೆಂಗೂಸು ಇಲ್ಲಿ ಹೆಂಗೂಸು ಅಂದರೆ ಏನಪ್ಪ ಅಂದರೆ ಮಾಯೆ ಮಾಯೆ ಮನಸ್ಸೆಂಬ ಗೂಡಿನೊಳಗೆ ಮಾಯೆ ಎನ್ನುವಂತಹ ಒಬ್ಬ ಹೆಂಗೂಸು ಆ ಗೂಡಿನಲ್ಲಿ ಕುಳಿತಿದ್ದಾಳೆ
ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಉಯ್ಯಾಲೆಯ ಹಗ್ಗ ಅಂದರೆ ಆ ಹೆಂಗೂಸ್ ಏನು ಮಾಡ್ತಾ ಇದ್ದಾಳೆ ಅಂದರೆ ಉಯ್ಯಾಲೆ ಆಡ್ತಾ ಇದ್ದಾಳೆ, ಉಯ್ಯಾಲೆ ಆಡ್ತಾ ಇದ್ದಾಳೆ. ಈ ಮಾಯೆ ಎನ್ನುವಂತಹ ಹೆಂಗೂಸ್ ಏನಿದೆ ಅಲ್ಲ ಅದು ಜೋಕಾಲಿ ಆಡ್ತಾ ಇದ್ದಾಳೆ. ಉಯ್ಯಾಲೆ ಅಂದರೆ ಜೋಕಾಲಿ. ಜೋಕಾಲಿಗೆ ಯಾವ ರೀತಿ ಎರಡು ಆ ಕಡೆ ಈ ಕಡೆ ಎರಡು ಹಗ್ಗ ಇದಾವಲ್ಲ ಅದು ಅಹಂಕಾರ ಮತ್ತು ಮಮಕಾರ ಎನ್ನುವಂತಹ ಹಗ್ಗದಿಂದ ಇಲ್ಲಿ ಆ ಒಂದು ಹೆಂಗೂಸು ಮಾಯೆ ಆಟ ಆಡ್ತಾ ಇದ್ದಾಳೆ ಎನ್ನುವಂತಹ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸ್ವಲ್ಪ ನೋಡಲು ಹೊರಗಡೆ ಸ್ವಲ್ಪ ಕಠಿಣ ಪದಗಳು ಎನಿಸಿದರೂ ಕೂಡ ಇಲ್ಲಿ ಎಂತಹ ಅರ್ಥಗರ್ಭಿತವಾದಂತಹ ಒಂದು ನಿಲುವು ಅಲ್ಲಮ್ಮ ಪ್ರಭುದೇವರ ವಚನದಲ್ಲಿ ನಾವು ಕಾಣ್ತಾ ಇದ್ದೀವಿ. ಅವರು ಹೇಳ್ತಾರೆ ಮತ್ತೆ ಮುಂದೆ ಹೋಗಿ ಹೇಳ್ತಾರೆ ಏನಂದರೆ ಆ ಉಯ್ಯಾಲೆಯ ಹಗ್ಗ ಹರಿಯದೆ ಹಗ್ಗ ಹರಿದು ಹೆಂಗೂಸು ನೆಲಕ್ಕೆ ಬಿದ್ದು ಸತ್ತರೆ. ಅದೇನು ಅಂದರೆ ಉಯ್ಯಾಲೆ ಆಟ ಆಡಿಸ್ತಾ ಇದ್ದಾಳಲ್ಲ ಈ ಒಂದು ಹಂಸೆಯನ್ನು ಜೀವಾತ್ಮನನ್ನು ಆಟ ಆಡಿಸ್ತಾ ಇದ್ದಾಳಲ್ಲ ಮಾಯೆ ಎಂಬ ಹೆಂಗೂಸು ಆ ಹಗ್ಗ ಹರಿಬೇಕು. ಆ ಜೋಕಾಲಿಯನ್ನು ಉಯ್ಯಾಲೆಯನ್ನು ಕಟ್ಟಿದಂತಹ ಆ ಹಗ್ಗ ಹರಿದು ಆ ಹೆಂಗೂಸು ನೆಲಕ್ಕೆ ಬಿದ್ದು ಸತ್ತರೆ. ಅಂದರೆ ಮಾಯೆಯನ್ನು ನಾವು ಗೆದ್ದರೆ ಅಲ್ಲಿ ಏನು ಕಾಣ್ಬೋದು ಅಂದರೆ ಪ್ರಾಣಲಿಂಗವ ಕಾಣಬಹುದು ಗುಹೇಶ್ವರ. ಇಲ್ಲಿ ಶರಣ ಬಂಧುಗಳೇ ಇಲ್ಲಿ ಹೇಳ್ತಾ ಇದ್ದಾರೆ ಎಂತಹ ಒಂದು ಅದ್ಭುತವಾದ ಆ ಒಂದು ದೃಷ್ಟಾಂತವನ್ನು ಕೊಟ್ಟು ಇಲ್ಲಿ ಪರಮಾತ್ಮನನ್ನು ನಾವು ಕಾಣಬೇಕು ಅಂದರೆ ನಾನು ದೇವ್ರನ್ನ ನೋಡಬೇಕು ನೋಡಬೇಕು ಅಂದರೆ ಇಲ್ಲಿ ಹಾಗೆ ಸಿಗೋದಿಲ್ಲ. ದೇವರು ದೇವ್ರನ್ನ ನೋಡಬೇಕಾದ್ರೆ ದೇವರೇ ಕೇಳ್ತಾರೆ ಒಂದು ವಚನದಲ್ಲಿ ಹೇಳ್ತಾರೆ ಇಲ್ಲಿ ಶರಣರು ಅಡವಿಯೊಳಗೆ ಅರಸುವಡೆ ಸಿಡಿಗಂಟಿ ನಾನಲ್ಲ. ದೇವ್ರನ್ನ ನೋಡಬೇಕು ನೋಡಬೇಕು ಅಂಥೇಳಿ ನೀವು ಅಡವಿಯೊಳಗೆ ಅಲ್ದಾಡ್ತಾ ಅಲ್ದಾಡ್ತಾ ಹೋದರೆ ಅಲ್ಲೇ ನಾನೇನು ಸಿಡಿಗಂಟಿ ಮುಳ್ಳು ಕಂಟಿ ಅಂತ ತಿಳ್ಕೊಂಡಿದೀಯಾ. ಇಲ್ಲಿ ಪ್ರಶ್ನೆ ಹಾಕ್ತಾನೆ ಪರಮಾತ್ಮನನ್ನು ತಮ್ಮನ್ನು ಅಂತಹ ಒಂದು ಚಿಂತನೆಗೆ ಈಡು ಮಾಡ್ಕೋತಾರೆ ಶರಣ ಬಂಧುಗಳು. ಅಡವಿಯೊಳಗೆ ಅರಸುವಡೆ ಸಿಡಿಗಂಟಿ ನಾನಲ್ಲ, ಮಡುವಿನೊಳಗೆ ಅರಸುವಡೆ ಮಸ್ತೆ ಮಂಡುವಕನಲ್ಲ. ನೀನು ನೀರಲ್ಲಿ ಮುಳುಗಿಯದ್ದು ದಿನಕ್ಕೆ 10 ಸಾರಿ ಸ್ನಾನ ಮಾಡಿದರೆ ದೇವ್ರು ಕಾಣ್ತಾನೆ ಅಂತ ನೀನೇನಾದರೂ ಕಲ್ಪನೆ ಮಾಡ್ಕೊಂಡಿದ್ರೆ ನನ್ನೇನು ಮೀನು ಮಂಡೂಕ ಅಂದರೆ ಕಪ್ಪೆ ಅಂತ ತಿಳ್ಕೊಂಡಿದೀಯಾ. ಇಲ್ಲ, ಸಾಧ್ಯವಿಲ್ಲ. ಮತ್ತು ಒಡಲ ದಂಡಿಸುವಡೆ ಕೊಡುವ ಸಾಲಿಗನಲ್ಲ, ಉಪವಾಸ ಮಾಡಿ ವನವಾಸ ಮಾಡಿ ನಾ ದೇವ್ರನ್ನ ಒಲಿಸ್ತೀನಿ ಎನ್ನುವಂತಹ ಭ್ರಾಂತಿ ನಿನಗಿದ್ರೆ ನನ್ನನ್ನೇನು ಕೊಡುವ ಸಾಲಿಗ ಅಂತ ತಿಳ್ಕೊಂಡಿದೀಯಾ ನೀನು? ಇಲ್ಲ ಇಲ್ಲ. ಹಾಗಾದರೆ ಮತ್ತೆ ಏನು ಮಾಡಬೇಕು? ಇಲ್ಲಿ ಹೇಳ್ತಾರೆ ಅಷ್ಟ ತನುವಿನೊಳು ಹುದುಗಿರ್ದ ಲಿಂಗವ ನಿಲುಕಿ ನೋಡೆಂದ ನಮ್ಮ ಅಂಬಿಗರ ಚೌಡಯ್ಯ. ನಿನ್ನ ಒಳಗಡೆ ಏನು ಇದೆಯಲ್ಲ ಅಷ್ಟ ತನು ಅಂತ ಏನಿದೆಯಲ್ಲ ಆ ತನುವಿನೊಳಗೆ ಹೊಕ್ಕು ನೋಡಿದಾಗ ಮಾತ್ರ ನಾನು ಸಿಗೋಕ್ಕೆ ಸಾಧ್ಯತೆ ಐತಿ. ಅಂದರೆ ಇಲ್ಲಿ ಪ್ರಾಣಲಿಂಗವ ಕಾಣಬಹುದು. ನೀನು ಹೊರಗಡೆ ಹೊರಗಡೆ ಹುಡುಕಾಡಿದರೂ ದೇವ್ರು ಸಿಗಲ್ಲ. ನಿನ್ನನ್ನು ಮಾಯೆಯಲ್ಲಿ ನೀನು ಬಿದ್ದಾಗ ಮಾಯೆಯ ಬಲೆಯಲ್ಲಿ ನೀ ಸಿಲುಕಿದಾಗ ಕೂಡ ಪರಮಾತ್ಮನನ್ನು ಕಾಣೋಕ್ಕೆ ಸಾಧ್ಯನೇ ಇಲ್ಲ. ನೀನು ಪರಮಾತ್ಮನನ್ನು ಕಾಣಬೇಕು ಅಂತಂದರೆ ಆ ಒಂದು ಮಾಯೆ ಎಂಬ ಉಯ್ಯಾಲೆ ಆಡಿಸ್ತಾ ಇದ್ದಾಳಲ್ಲ ಹಗ್ಗ ಹರಿದು ಅಲ್ಲಿ ಆ ಮಾಯೆ ಎನ್ನುವಂಥ ಹೆಂಗೂಸು ಸತ್ತರೆ ಪ್ರಾಣಲಿಂಗವ ಕಾಣಬಹುದು ಎನ್ನುವಂತಹ ವಿಚಾರವನ್ನು ಇಲ್ಲಿ ಅಲ್ಲಮ್ಮ ಪ್ರಭು ದೇವರು ಎಷ್ಟು ಸೊಗಸಾಗಿ ಯಾವ ರೀತಿ ನಾವು ಆ ಮಾಯೆಯ ಬಲೆಯಲ್ಲಿ ಬಿದ್ದು ಸತ್ಯವನ್ನು ಅರಿಯದೆ ಆ ಒಂದು ಅಜ್ಞಾನದಲ್ಲಿ ನಾವು ಸಾಕ್ತಾ ಇದ್ದೀವಿ ಅನ್ನುವಂತಹ ವಿಚಾರವನ್ನು ಇಲ್ಲಿ ಹೇಳ್ತಾರೆ. ಎಂತಹ ಒಂದು ಸ್ಪಷ್ಟವಾದ ಉದಾಹರಣೆಗಳನ್ನು ಆ ಮಾಯೆಗೆ ಯಾವ ರೀತಿ ಬೈದರೂ ಕೂಡ ಅವ್ರಿಗೆ ಸಮಾಧಾನ ಇಲ್ಲ. ಹೇಳ್ತಾರೆ ಮಾಯೆ ಅಂತಂದರೆ ಇಲ್ಲಿ ರಕ್ಕಸಿ ಅಂತಾರೆ. ಮಾಯೆ ಅಂದರೆ ಆ ಒಂದು ರಕ್ಕಸಿ. ರಕ್ಕಸಿಗೆ ಇಬ್ಬರು ಮಕ್ಕಳು, ರಕ್ಕಸಿಗೆ ಇಬ್ಬರು ಮಕ್ಕಳು ತೊಟ್ಟಿಲ ಮೇಲೈವರು. ಅಂದರೆ ರಕ್ಕಸಿ ಅಂದರೆ ಇಲ್ಲಿ ಮಾಯೆ, ಮಾಯೆಗೆ ಇಬ್ಬರು ಮಕ್ಕಳಂತೆ. ಅವ್ರು ಯಾರು ಅನ್ನೋದನ್ನು ಮತ್ತೆ ಮುಂದೆ ನೋಡೋಣ. ತೊಟ್ಟಿಲ ಮೇಲೈವರು ರಕ್ಕಸಿ ಬಾಣಂತಿಯಾದೊಡೆ ಮಕ್ಕಳಿಗಿನ್ನೆಂತೋ, ರಕ್ಕಸಿ ಬಾಣಂತಿಯಾದೊಡೆ ಮಕ್ಕಳಿಗಿನ್ನೆಂತೋ, ತೊಟ್ಟಿಲ ತೂಗದೆ ಜೋಗುಳ ವಾಡುವೆ ರಕ್ಕಸಿ ಬಾಣತಿಯ ತೊಟ್ಟಿಲ ನುಂಗಿತ್ತು. ರಕ್ಕಸಿಯು ಬಾಣಂತಿಯ ತೊಟ್ಟಿಲು ನುಂಗಿತ್ತು. ಇದೇನು ಹೇಳ ಗುಹೇಶ್ವರ? ತಮ್ಮನ್ನು ತಾವೇ ಆ ಪರಮಾತ್ಮನಲ್ಲಿ ಪ್ರಶ್ನೆಗಳನ್ನು ಹಾಕ್ಕಂತಾರೆ ಇಲ್ಲಿ ಪ್ರಭುದೇವರು. ಹೇಳ್ತಾ ಇದ್ದಾರೆ ರಕ್ಕಸಿಗಿಬ್ಬರು ಮಕ್ಕಳು. ರಕ್ಕಸಿ ಅಂತಂದರೆ ಈ ರಕ್ಕಸಿ, ಈ ಸರ್ವಗ್ರಾಸಿಯಾದಂತಹ ಈ ಮಾಯೆಯೇ ಒಂದು ರಾಕ್ಷಸ ಇದ್ದಂಗೆ, ರಕ್ಕಸಿ ಇದ್ದಂಗೆ. ಅವರಿಗೆ ಇಬ್ಬರು ಮಕ್ಕಳಂತೆ. ಯಾರಪ್ಪ ಅಂತಂದರೆ
ಮನಸ್ಸು ಮತ್ತು ಬುದ್ಧಿ ಅವರಿಗಿಬ್ಬರು ಮಕ್ಕಳು ಆ ರಕ್ಕಸಿಗೆ ಯಾರಪ್ಪ ಅಂದ್ರೆ ಮನಸ್ಸು ಮತ್ತು ಬುದ್ಧಿ ಅನ್ನೋರು ಇಬ್ಬರು ಮಕ್ಕಳು ಆ ಮಕ್ಕಳು ಮಾಯೆಯ ಮಕ್ಕಳು ಅಲ್ಲ ಮನಸ್ಸು ಬುದ್ಧಿ ಯಾತಕ್ಕೆ ಸಿಲುಕಾಕೊಂಡು ಬಿಟ್ಟಿದವೆ ಅಂದ್ರೆ ಸತ್ಯವನ್ನು ಅರಿಯಲು ಅಲ್ಲಿ ಅವು ಇದು ಮಾಡ್ತಾ ಇಲ್ಲ ಎಲ್ಲದಕ್ಕೂ ಮನಸ್ಸೇ ಕಾರಣ ಮನಸ್ಸೇ ಕಾರಣ ನೀನು ಅರಿತಡೆ ಶರಣನಾಗ್ತೀಯ ಮರೆತರೆ ಮಾನವನಾಗ್ತೀಯ ಎಲ್ಲ ನೀನು ಶರಣನಾಗೋದಕ್ಕೂ ಮನಸ್ಸೇ ಕಾರಣ ನೀನು ಮಾನವನಾಗಿ ಪಶುಪಕ್ಷಿ ಅಂತ ಬಾಳಿ ಹೋಗೋದಕ್ಕೂ ಕೂಡ ಮನಸ್ಸೇ ಕಾರಣ ಅದಕ್ಕೆ ಸತ್ಯಸ್ಯಾಪಿ ಹಿತಂ ಮುಖಂ ಅಂತ ಹೇಳ್ತಾರೆ ಇಲ್ಲಿ ಸತ್ಯ ಎಲ್ಲಿದೆ ಅಂದ್ರೆ ಇಲ್ಲಿ ಹೇಳ್ತಾರೆ ಹಿರಣ್ಮಯೇನ ಪಾತ್ರೇನ ಸತ್ಯಸ್ಯಾಪಿ ಹಿತಂ ಮುಖಂ ಬಂಗಾರದ ಪಾತ್ರೆಯ ಒಳಗಡೆ ಸತ್ಯದನ್ನ ಮುಚ್ಚಿ ಇಟ್ಟಿದ್ದಾನೆ ಪರಮಾತ್ಮ ನಾವು ಏನು ಮಾಡ್ತಿದೀವಿ ಅಂದ್ರೆ ಒಳಗೆ ಆ ಮುಚ್ಚಳವನ್ನು ತೆಗೆಯೋದಿಲ್ಲ ಸತ್ಯವ ವಸ್ತುವನ್ನು ನೋಡ್ತಾ ಇಲ್ಲ ಹೊರಗಿನ ಆ ಬಂಗಾರದ ತಳುಕಿಗೆ ಆ ಬೆಳಕಿಗೆ ಮಾರು ಹೋಗಿ ಒಳಗಡೆ ನೋಡುವಂತ ಪ್ರಯತ್ನವನ್ನೇ ನಾವು ಮಾಡ್ತಾ ಇಲ್ಲ ಯಾಕೆಂದ್ರೆ ಮನಸ್ಸು ಈ ಒಂದು ಹೀನ ವಿಷಯಗಳ ಕಡೆಗೆ ಹರಿತದ ಹೊರತು ಆ ಪರಮಾತ್ಮನೆಡೆಗೆ ಹೋಗಲು ಅಂದ್ರೆ ರಂಜನೆಗೆ ಮರಳಾಗಿಬಿಟ್ಟಿದೆ ಬುದ್ಧಿ ಕೂಡ ಆ ಬುದ್ಧಿನಾದರೂ ತಿಳುವಳಿಕೆ ಇದ್ದರೆ ನಾವು ಪರಮಾತ್ಮನನ್ನು ಕಾಣಬಹುದು ಆ ಬುದ್ಧಿನೂ ಕೂಡ ಈ ಮಾಯೆಯ ವಶಕ್ಕೆ ಇಲ್ಲಿ ಹೋಗಿಬಿಟ್ಟಿದೆ ಅದಕ್ಕೆ ದೇಹವೇ ತೊಟ್ಟಿಲು ಅದರಲ್ಲಿ ಐದು ಮಕ್ಕಳು ಇಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿ ರಕ್ಕಸಿ ಬಾಣಂತಿ ಆದಮೇಲೆ ಅವಳಿಗೆ ಐದು ಜನ ಮಕ್ಕಳು ಹುಡ್ತಾರೆ ಯಾರು ಅಂತಂದ್ರೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಈ ಏನು ಐದು ಇಂದ್ರಿಯಗಳಿದವಲ್ಲ ಇಲ್ಲಿ ಶಬ್ದ ಸ್ಪರ್ಶ ರೂಪ ರಸ ಗಂಧ ಮೂಗು ಬಾಯಿ ಕಣ್ಣು ಚರ್ಮ ಕಿವಿ ಈ ಐದು ಏನು ವಿಷಯಗಳ ವಾಸನೆಗಳಿಗಾಗಿ ಮನಸ್ಸು ಅವುಗಳನ್ನು ತೃಪ್ತಿ ಪಡಿಸಕ್ಕೆ ಹೊಡೆದಾಡ್ತದೆ ಬಡದಾಡ್ತದೆ ಮಾಡಬಾರದ ಕೆಲಸಗಳನ್ನು ಮಾಡ್ತದೆ ಹೊರತು ಇಲ್ಲಿ ಸತ್ಯ ಯಾವುದು ಅಂತ ಅಲ್ಲಿ ಅರಿತಾ ಇಲ್ಲ ಅವರು ಯಾರು ಅಂತಂದರೆ ಆ ಪಂಚ ವಿಷಯಗಳು ಯಾರು ಅಂತಂದರೆ ಈ ರಕ್ಕಸಿಯ ಮಕ್ಕಳು ಮಾಯೆಯ ಮಕ್ಕಳು ಇಲ್ಲಿ ಅಂತಹ ಆ ತೊಟ್ಟಿಲನ್ನು ತೂಗ್ತಾ ಜೋಗುಳವನ್ನು ಹಾಡ್ತಾ ರಕ್ಕಸಿ ಬಾಣಂತಿಯ ತೊಟ್ಟಿಲು ನುಂಗಿತ್ತು ಏನಾಗ್ಬಿಡ್ತು ಅಂದರೆ ಆ ತೊಟ್ಟಿಲನ್ನು ರಕ್ಕಸಿಗೆ ಹಸಿವಾದಾಗ ಅಕ್ಕಿಗೆ ಹಸಿವಾಗ್ಬಿಟ್ಟದ ಮಾಯೆಗೆ ಹಸಿವಾಗ್ಬಿಟ್ಟದ ಇನ್ನು ಮಕ್ಕಳ ಗತಿ ಏನು ಈ ಏನು ಈ ಐದು ಶಬ್ದ ಸ್ಪರ್ಶ ರೂಪ ರಸಗಂಧ ಎನ್ನುವಂತಹ ಈ ಪಂಚೇಂದ್ರಿಯಗಳ ಒಂದು ಐದು ಮಕ್ಕಳು ಏನಿದವಲ್ಲ ಅವುಗಳಿಗೆ ತೃಪ್ತಿನೇ ಇಲ್ಲ ಹೆಂಗಾಗ್ಯದ ಅಂದ್ರೆ ಈ ಒಂದು ದಾಹ ಎಷ್ಟು ಹೆಚ್ಚಿದೆ ಅಂತಂದ್ರೆ ಅರಗಿನ ಪುತ್ತಳಿಗೆ ಉರಿಯ ಕೊಂಡಡೆ ಉದಕ ಬಾಯಾರಿತ್ತು ನೋಡ ಇದೊಂದು ದೇಹ ಅನ್ನದೇ ಒಂದು ಅರಗಿನ ಗೊಂಬೆ ಇದ್ದಂಗ ಅದಕ್ಕೆ ಬೆಂಕಿ ಹತ್ತಿಬಿಟ್ಟದ ಎಷ್ಟು ನೀರು ಕುಡಿದ್ರೂ ಕೂಡ ಆ ಉದಕ ಬಳಲಿ ಬಾಯಾರುತ್ತಿದೆ ನೋಡ ಮನಸ್ಸು ಎಂಬುದೇ ಇಲ್ಲಿ ಉದಕಕ್ಕೆ ಹೋಲಿಸಿದ್ದಾರೆ ಅಂದ್ರೆ ನೀರಿಗೆ ಹೋಲಿಸಿದ್ದಾರೆ ನೀರಿಗೆ ನೀರಡಿಕೆ ಆಗಿಬಿಟ್ರೆ ಅದನ್ನು ತೃಪ್ತಿ ಪಡಿಸೋರು ಯಾರು ನೀರಿಗೆ ನೀರಡಿಕೆ ಆಗಿಬಿಟ್ಟದಪ್ಪ ಯಾರು ತೃಪ್ತಿ ಪಡಿಸ್ಬೇಕು ತಾಯಿಯ ಹಾಲು ಮೊಲೆ ಹಾಲು ನಂಜಾದೊಡೆ ಯಾರು ಉಳಿಸ್ಬೇಕು ತಾಯಿನೇ ರಕ್ಷಣೆ ಮಾಡಕ್ಕೆ ಅಕ್ಕಿ ಎದೆ ಹಾಲೇ ನಂಜಾಗಿ ಕೊಲುವಡೆ ಇನ್ನು ಯಾರನ್ನ ನಮ್ಮನ್ನು ಸಾಕಬೇಕು ಅನ್ನುವಂತಹ ವಿಚಾರವನ್ನು ಶರಣ ಬಂಧುಗಳೇ ಶರಣರು ನಮಗೆ ಎಷ್ಟು ಒಂದು ದೃಷ್ಟಾಂತಗಳ ಮೂಲಕ ಲೋಕಕ್ಕೆ ಸಾರಿ ಹೇಳಿದ್ದಾರೆ ಅದಕ್ಕೆ ಇಲ್ಲಿ ಆ ತೊಟ್ಟಲು ಏನಿದೆಯಲ್ಲ ಬಾಣತಿಯನ್ನೇ ನುಂಗಿ ಹಾಕಿತ್ತು ಅಂದರೆ ದೇಹವನ್ನು ಇಂದ್ರಿಯವನ್ನು ಮನ ಬುದ್ಧಿಯನ್ನು ವ್ಯಾಪಿಸ್ತಾ ಹೀಗೆ ಮಾಯೆ ಒಳಗೆ ಹೊರಗೆ ಎಲ್ಲೆಲ್ಲೂ ಅತೃಪ್ತಿ ಅಸಮಾಧಾನದಿಂದ ಈ ಜೀವನ ಸಂಸಾರ ಮಾಯೆಯ ಒಂದು ವಿಲಾಸವಾಗಿಬಿಡ್ತು ಮಾಯೆಯ ಒಂದು ವಿಲಾಸವಾಗಿತ್ತು ರಕ್ಕಸಿ ಅಂದರೆ ಸರ್ವವನ್ನೂ ನುಂಗುವ ಮಾಯೆ ವ್ಯಷ್ಟಿ ಮತ್ತು ಸಮಷ್ಟಿ ಆಕೆಯ ಕಾರ್ಯಮಂಡಲ ಒಳಗೂ ನುಂಗಾಗ್ತದ ಹೊರಗೂ ನುಂಗಾಗ್ತದ ಇಬ್ಬರು ಮಕ್ಕಳು ಅಂದರೆ ಮನ ಮತ್ತು ಬುದ್ಧಿ ಅವನ್ನೂ ಕೂಡ ನುಂಗಿ ಹಾಕ್ತದ ಅದಕ್ಕೆ ಇಂತಹ ಮನ ಬುದ್ಧಿಗಳಿಗೆ ಆಶ್ರಯವಾದದ್ದು ಈ ಒಂದು ತೊಟ್ಟಿಲು ಅಂದರೆ ಇಂದ್ರಿಯಗಳು ಅಧಮ್ಯ ಆಸೆ ಈ ಒಂದು ಬಾಣತಿದು ಎಷ್ಟು ಏನು ಮಾಡಿದ್ರೂ ತೃಪ್ತಿನೇ ಇಲ್ಲ ಆಸೆ ಇಲ್ಲಿ ಶರಣರು ಹೇಳ್ತಾರೆ
ಸಂಸಾರವೆಂಬ ಹೆಣ ಬಿದ್ದಿದೆ. ದಿನಬಂದ ನಾಯಿಯ ಜಗಳವ ನೋಡಿರ. ಈ ಸಂಸಾರ ಅನ್ನೋದೇ ಒಂದು ಹೆಣ ಇದ್ದಂಗಂತೆ. ದಿನಬಂದ ನಾಯಿಯ ಜಗಳವ ನೋಡಿರೆ, ನಾಯಿಯ ಜಗಳವ ನೋಡಿ ಹೆಣ ನೆದ್ದು ನಗುತ್ತಿದೆ. ಗುಹೇಶ್ವರನೆಂಬ ಲಿಂಗ ಅಲ್ಲಿಲ್ಲ ಕಾಣಿರು. ಎಷ್ಟು ಒಂದು ಬೆಡಗಿನ ವಚನದಲ್ಲಿ ಎಂತಹ ಒಂದು ಅದ್ಭುತ ಜ್ಞಾನ ತುಂಬಿದೆ ಅಂತಂದರೆ, ಇಲ್ಲಿ ಹೇಳ್ತಾರೆ ಈ ಸಂಸಾರವೆಂಬ, ನಾ ಹೇಳಿದ್ನೆಲ್ಲ ಪಂಚ ವಿಷಯಗಳು ಅಂತ, ಶಬ್ದ ಸ್ಪರ್ಶ ರೂಪ ರಸ ಗಂಧ ಎನ್ನುವಂತಹ ಇದು ಅರ್ಷಡ್ ವರ್ಗಗಳು, ಕಾಮ ಕ್ರೋಧ ಮೋಹ ಮದ ಮತ್ಸರ ಇವೆಲ್ಲ ಏನಿದವಲ್ಲ ಇವೇ ಸಂಸಾರದಲ್ಲಿ ತುಂಬಿಕೊಂಡಿರೋದು ಅಂದರೆ ಅದೇ. ಅವೆಲ್ಲ ಏನಪ್ಪ ಅಂತಂದರೆ, ಅಲ್ಲಿ ಈ ಒಂದು ಸಂಸಾರಕ್ಕಾಗಿ ನಾವು ಬಡದಾಡ್ತೀವಲ್ಲ, ಈ ಒಂದು ಮಾಯೆ ಏನು ನಮ್ಮನ್ನು ಎಲ್ಲವನ್ನು ಮರೆಸಿ ಅದರೊಳಗೆ ನಮ್ಮನ್ನು ಲೀನವಾಗಿದ್ದೀವಲ್ಲ, ಅಲ್ಲಿ ಹೇಳ್ತಾರೆ ಆ ಸಂಸಾರವೆಂಬ ಹೆಣ ಬಿದ್ದಿದೆ, ತಿನಬಂದ ನಾಯಿಯ ಜಗಳವ ನೋಡಿರು. ಸಂಪತ್ತಿಗಾಗಿ ಎಂತಹ ಹೆಣ್ಣಿಗಾಗಿ ಮಣ್ಣಿಗಾಗಿ ಹೊನ್ನಿಗಾಗಿ ಎಂತಹ ರಾಮಾಯಣ ಮಹಾಭಾರತ ನಡೆದಿದ್ದು ಯಾತಕ್ಕೋಸ್ಕರ? ಅದೇ ಸಂಪತ್ತಿಗೋಸ್ಕರ, ಅದೇ ಹೆಣ್ಣಿಗೋಸ್ಕರ ಎಂತಹ ಒಂದು ಇತಿಹಾಸವೇ ನಿರ್ಮಾಣ ಆಯಿತು. ಅಂದರೆ ಮಾಯೆ ಪ್ರಬಲ ಎಷ್ಟಿದೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಅದು ಏನು, ಆ ಹೆಣನೆದ್ದು ನಗುತ್ತಿದೆ. ನಾವು ಇಷ್ಟೆಲ್ಲ ಮಾಡ್ತೀವಲ್ಲ, ಏನಾದರೂ ತಗೊಂಡು ಹೋಗ್ತೀವ? ಏನಾದರೂ ತಗೊಂಡು ಹೋಗ್ತೀವ? ಒಂದು ದೃಷ್ಟಾಂತ ನಿಮ್ಗೆ ಹೇಳಬೇಕು ಅಂತಂದರೆ, ಒಬ್ಬ ಮನುಷ್ಯ ಬಹಳ ಶ್ರೀಮಂತನಾಗಿ ಒಂದು ಕನಸು ಕಂಡಿದ್ದ. ನಾನೊಂದು ಒಳ್ಳೆಯ ಸುಂದರವಾದಂತಹ ಒಂದು ಮನೆ ಕಟ್ಟಬೇಕು, ನನ್ನ ಹೆಂಡತಿಯನ್ನು ನಾವು ಇದರಲ್ಲಿ ಇಡಬೇಕು, ನಾವು ಹೆಂಡರು ಮಕ್ಕಳು ನಮ್ಮಷ್ಟಿಗೆ ನಾವು ಬಹಳ ಸುಂದರವಾಗಿ ಆ ಒಂದು ಸಂಸಾರ ಮಾಡಬೇಕು, ಬಹಳ ಸುಂದರವಾದ ಮನೆಯನ್ನು ಕಟ್ಟಬೇಕು, ಸುಂದರವಾದ ತೋಟವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಮಾಡ್ದ ಮಾಡ್ದ ದುಡ್ದ ದುಡ್ದ ಸಾಲ ಮಾಡ್ದ ಎಲ್ಲ ಮಾಡಿ ಆ ಒಂದು ಮನೆ ಕಟ್ತಾನೆ. ಮನೆ ಕಟ್ಟಿ ಅವತ್ತಿನ ದಿನ ಗೃಹ ಪ್ರವೇಶ ಇದೆ, ಒಳಗಡೆ ಹೆಜ್ಜೆ ಇಡಬೇಕು ಅಂತ ಇಡ್ತಾನೆ, ಬಲಗಾಲು ಇಡ್ತಾನೆ, ಇನ್ನೊಂದು ಕಾಲು ಒಳಗಿಟ್ಟಿಲ್ಲ, ಹಾರ್ಟ್ ಅಟ್ಯಾಕ್ ಆಗ್ತದೆ, ಹಾರ್ಟ್ ಅಟ್ಯಾಕ್ ಆಗ್ತದೆ. ಆ ಮನೆ ಹೇಳ್ತದಂತೆ, ಏನೋ ನನ್ನ ಸಲುವಾಗಿ ಎಷ್ಟು ಕಷ್ಟಪಟ್ಟೆಲ್ಲೋ, ಎಷ್ಟು ಕಷ್ಟಪಟ್ಟೆ ನನ್ನ ಸಲುವಾಗಿ, ನೀನು ಒಂದು ನಾಲ್ಕು ದಿನ ನಿನಗೊಂದಿಷ್ಟು ನೆರಳಿನ ಆಶ್ರಯ ಕೊಡೋಣ ಅಂತಂದರೆ ಹೋಗಿಬಿಟ್ಟೆಲ್ಲೋ, ಹೆಣ ನೆದ್ದು ನಗುತ್ತಿದೆ. ಆ ಮನೆ ಹೇಳ್ತದಂತೆ ಎಷ್ಟು ಕಷ್ಟಪಟ್ಟು ಒಂದು ದಿನ ನಿನಗಲ್ಲಿ ಇರೋಕೆ ಆಗಲಿಲ್ಲಲ್ಲ. ಇದೆಲ್ಲ ನಿಜವಾಗ್ಲೂ ಆ ನಮ್ಮ ಜೀವನದಲ್ಲಿ ನಡೆಯುವಂತಹ ಘಟನೆಗಳೇ, ನಮ್ಮ ಜೀವನದಲ್ಲಿ ನಡೆಯುವಂತಹ ಘಟನೆಗಳೇ. ಅದಕ್ಕಾಗಿ ನಾವು ಬಡದಾಡಿ ಬಡದಾಡಿ ಸತ್ಯದ ಇರುವನ್ನು ಮರ್ತಿದ್ದೀವಿ. ಯಾತಕ್ಕೋಸ್ಕರ ನಾವಿಲ್ಲಿಗೆ ಬಂದಿದ್ದೀವಿ? ಯಾವ ಕಾರ್ಯಕ್ಕಾಗಿ ನಮ್ಮನ್ನು ಯಾರು ಕಳಿಸಿದ್ದಾರೆ? ಈ ಸತ್ಯವನ್ನು ಮರೆತು ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ, ಕೇವಲ ಈ ಸಂಸಾರಕ್ಕಾಗಿ ಹೊನ್ನು ಹೆಣ್ಣು ಮಣ್ಣಿಗಾಗಿ, ಹೊನ್ನಿಗಾಗಿ ಸತ್ತವರು ಕೋಟಿ, ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ನಿನಗಾಗಿ ಸತ್ತವರನ್ನೊಬ್ಬರನ್ನೂ ಕಾಣೆ ಗುಹೇಶ್ವರ. ಪರಮಾತ್ಮನಿಗಾಗಿ ಕಿಂಚಿತ್ ಕಿಂಚಿತ್ ಪರಮಾತ್ಮನ ನೆನಹು ಅಂದರೆ ಏನಪ್ಪ ಅಂದರೆ, ಇಷ್ಟೆಲ್ಲ ಪಂಚಭೂತಗಳಿಂದ ನಿರ್ಮಾಣವಾದ ದೇಹವನ್ನು ಕೊಟ್ಟು ಆ ದೇಹ ಸಂರಕ್ಷಿಸೋಕ್ಕೆ ಈ ಭೂಮಿ ನೀರು ಗಾಳಿ ಬೆಂಕಿ ಎಲ್ಲವನ್ನು ಕೊಟ್ಟು ಜೊತೆಗೆ ಅನುಭವಿಸೋಕ್ಕೆ ಇಂದ್ರಿಯಗಳನ್ನು ಕೊಟ್ಟಂತಹ ಆ ಪರಮಾತ್ಮನ ನೆನಹು ಇಲ್ಲದೆ ನಾಯಿಯಂತೆ ಬಡದಾಡಿ 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 ಆ ಪರಮಾತ್ಮನ ನೆನಹನ್ನೇ ಮರೆತು ನಿನ್ನ ಇರುವಿಕೆಯನ್ನೇ ಮರೆತು ನೀನು ಯಾರು ಎಂಬುದನ್ನೇ ನೀನು ಸತ್ಯವನ್ನು ಅರಿಯದೆ ಮರೆತು ನಾಯಿಯಂತೆ ನೀನು ಶ್ವಾನನಂತೆ ತಿರುಗ್ತಾ 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 ಇಲ್ಲಿ ಏನು ಮಾಡ್ತಾ ಇದೀಯ ನೀನು? ಇದೇ ಸತ್ಯದ ಅರಿವು, ಮತ್ತೇನು ಇಲ್ಲ. ಯಾರಪ್ಪ ಇದನ್ನೆಲ್ಲ ಮಾಡಿರ್ಬೋದು? ಎಷ್ಟು ಕೃತಜ್ಞರಾಗಿದ್ದೀವಿ ನಾವು. ಅದೆಲ್ಲ ಬಿಟ್ಬಿಟ್ಟು ನಾನೇ ಮಾಡಿದೆ, ನಾನು ಗಳಿಸಿದ್ದು, ನಾನು 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 ಎನ್ನುವಂಥ ಅಹಂಕಾರ, ಇದು ನಂದು 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 ಎನ್ನುವಂತಹ ಮಮಕಾರ, ಅಹಂಕಾರ ಮತ್ತು ಮಮಕಾರದಲ್ಲಿ ನಾವು ಏನಾಗಿದ್ದೀವಿ ಅಂದರೆ, ಯಾವ ರೀತಿ ನಮ್ಮ ಮನ ಬುದ್ಧಿ ನಶಿಸಿ ಹೋಗಿದೆ ಅಂತಂದರೆ, ಇಲ್ಲಿ ಎಷ್ಟು ಒಂದು ವ್ಯಾಮೋಹ, ಎಷ್ಟೊಂದು ವ್ಯಾಮೋಹ ನಮಗೆ ಇದೆ ಅಂತಂದರೆ, ಇಲ್ಲಿ ಹೇಳ್ತಾರೆ ಒಬ್ಬ ತಂದೆ ಇರ್ತಾನೆ, ಅವನಿಗೆ ನಾಲ್ಕು ಜನ ಮಕ್ಕಳಿರ್ತಾರೆ, ಮಕ್ಕಳಿರ್ತಾರೆ, ಹಾಸಿಗೆ ಹಿಡಿದಿರ್ತಾನೆ, ಇನ್ನೇನು ಜೀವ ಹೋಗಬೇಕು ಹೋಗಬೇಕು ಅಂತೇಳಿ. ಆವಾಗ ಕ ಕ ಕ ಕ ಅಂತ ಆ ಅಜ್ಜ ಬಡಬಡಿಸ್ತಾ ಇರ್ತಾನೆ. ಒಬ್ಬ ಮಗ ನೋಡ್ತಾನೆ, ಅಯ್ಯೋ ಅಪ್ಪ ಏನೋ ಹೇಳಬೇಕಾಗಿದ್ದನೋ, ಏನೋ ಪ್ರಾಣ ಹೋಗ್ತಿದೆ, ಏನು ಹೇಳಬೇಕಾಗಿದ್ದನೋ, ಎಲ್ಲೇನು ಮುಚ್ಚಿಟ್ಟಾರೋ, ಏನು ಇಟ್ಟಿದ್ದಾರೋ, ಎಲ್ಲಿ ಆಸ್ತಿ ಇಟ್ಟಿದ್ದಾರೋ ಅಂಥೇಳಿ ಬೇಗ ಡಾಕ್ಟ್ರನ್ನ ಕರೆಸ್ತಾರೆ, ಇಂಜೆಕ್ಷನ್ ಮಾಡಿಸ್ತಾರೆ. ಸ್ವಲ್ಪ ಮಾತಾಡೋಕ್ಕೆ ಬರ್ತದೆ ಅಜ್ಜಗ, ಅಜ್ಜ ಹೇಳ್ತದೆ ಕ ಕ ಕ ಕ ಅಲ್ಲಿ ಕದ್ದು ಮೂಲೆಗೆ ಕರ ಕಸ್ಮರ್ಗಿ ತಿನ್ನಕತ್ತೈತಿ, ತೆಗಿರೋ ಅದನ್ನ ಅಂತ ಹೇಳಿ ಪ್ರಾಣ ಬಿಡ್ತಾನಂತೆ.
ನೋಡ್ರಿ ಏನು ವಿಚಿತ್ರ, ಕೊನೆಯವರೆಗೂ ತನ್ನ ಜೀವನೇ ಹೊರಟೋಗ್ತಾ ಐತಿ. ಆ ಕಸ್ಬರ್ಗಿ ಚಿಂತೆ ಮಾಡ್ತಾನೆ ಹೊರತು ಇಲ್ಲಿ ಇಂತಹ ಅಮೂಲ್ಯವಾದ ವಿಚಾರಗಳನ್ನು ಆ ಸತ್ಯದ ಅರಿವಿನ 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 ಜನ್ಮ ಮಾನವ ಜನ್ಮ ಅಂದರೆ ಎತ್ತಕ್ಕೋಸ್ಕರ ಬಂದೇನೆ ಅಂತ ತಿಳಿಲಾರದಲ್ಲೇ ಇಂತಹ ಆ ಸಂಸಾರವೆಂಬ ಹೆಣವನ್ನು ಆ ನಾಯಿಯನ್ನಾಗಿ ಆ ಮನಸ್ಸು ಅಲಿತಾ ಇದೆ ಹೊರತು ಅದನ್ನು ಜಗಳವ ನೋಡಿ ಹೆಣ ನೆದ್ದು ನಗುತ್ತಿದೆ. ತನಗಾಗಿ ಹೋರಾಡುವ ಅಜ್ಞಾನವನ್ನು ಅದು ಹೆಣ್ಣು ಹೊನ್ನು ಮಣ್ಣು ಹೇಳ್ತಾರೆ. ನನ್ನ ಸಲುವಾಗಿ ಎಷ್ಟು ಬಡದಾಡ್ತಾವಲ್ಲ, ಏನಾದರೂ ಒಯ್ತಾರ ಹೋಗಬೇಕಾದ್ರೆ ಇಲ್ಲ, ನಾವು ಕೋಟಿ ಕೋಟಿ ಸಂಪತ್ತನ್ನು ಬ್ಯಾಂಕ್ ಬ್ಯಾಲೆನ್ಸನ್ನು ಇಡಲಿ ಮತ್ತೆ ವಾಪಸ್ಸು ವಾಸುದಾರರಾಗಿ ಅದಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ. ನಾವು ಎಲ್ಲ ಹೋಗಿಬಿಡ್ತು, ಅದು ಏನಾಯಿತು ಮತ್ತೆ ನಾವು ಬರೋದಿಲ್ಲ, ಅದು ನಂದಲ್ಲ ಅನ್ನೋದು ಗೊತ್ತಿದ್ದು ಕೂಡ ಅದಕ್ಕಾಗಿ ಎಷ್ಟು ಹೋರಾಡ್ತೀವಿ. ನಿದ್ದಿಗೆಟ್ಟು ಬುದ್ಧಿಗೆಟ್ಟು ಮಾಡಬಾರ್ದ ಪಾಪ ಪುಣ್ಯಗಳ ಆ ಒಂದು ಪರಿವೇ ಇಲ್ಲದೆ ಆ ಪಾಪದ ಕೆಲಸಗಳನ್ನು ಮಾಡಿ ಹಣವನ್ನು ಕೂಡಿಟ್ಟರು ಕೂಡ ವಾಪಸ್ ನಾವು ಇದಕ್ಕೆ ವಾಸದಾರರಾಗೋದಿಲ್ಲ. ಆಮೇಲೆ ಯಾವಾಗ ನಾನು ಇಲ್ಲಿಂದ ಹೋಗ್ತೀನೋ ಅನ್ನೋದು ಕೂಡ ಗೊತ್ತಿಲ್ಲ ಎನ್ನುವ ಸತ್ಯದ ಅರಿವು ಇದ್ದರೂ ಕೂಡ ಆ ಸತ್ತವರನ್ನು ಬಿಟ್ಟು ಹೋದವರನ್ನು ನೋಡಿದರೂ ಕೂಡ ತಾನು ಸಾಯೋದೇ ಇಲ್ಲ ಅನ್ನುವ ರೀತಿಯಲ್ಲಿ ಬಾಳ್ತಾನಲ್ಲ ಮನುಷ್ಯ. ಇಂತಹ ಮಹಾತ್ಮರು ಅಷ್ಟು ಎಚ್ಚರಿಕೆಯ ನುಡಿಗಳನ್ನು ಕೊಟ್ಟು ಕೊಟ್ಟು ಇಲ್ಲಿ ಹೋಗ್ತಾ ಇದ್ದಾರೆ. ಇಲ್ಲಿ ಹೆಣ ಅಂತಂದರೆ ಜಡ ಅಂತ, ಜೀವ ಹೋದ್ಮ್ಯಾಗೆ ಶರೀರ ಕೂಡ ಜಡ ಆಗ್ತದೆ. ಅದಕ್ಕೆ ತಿನ್ನಬಂದ ನಾಯಿಗಳು ಅಂತಂದರೆ ಇವೇ ಪಂಚ ವಿಷಯಗಳು ಅಂದರೆ ಶಬ್ದ ಸ್ಪರ್ಶ ರೂಪರಸ ಗಂಧ ಅನ್ನೆಲ್ಲ. ಇದಕ್ಕಾಗಿ ನೀನು ಬಡದಾಡಿ ಬರೀ ಇವುಗಳ ತೃಪ್ತಿಗಾಗಿಯೇ ನೀನು ಬಡದಾಡಿ ಹೋಗ್ತೀಯ ಹೊರತು ದೇಹ ನಿನ್ನದಲ್ಲ ಅನ್ನೋದು ಗೊತ್ತಿದ್ದರೂ ಕೂಡ ನೀನು ಅದಕ್ಕಾಗಿ ಬಡದಾಡ್ತೀಯ ಹೊರತು ನೀನು ಆತ್ಮನಿಗಾಗಿ ಬಡದಾಡ್ತಾ ಇಲ್ಲ, ಆತ್ಮನ ವಿಚಾರ ನಿನಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಹೇಳ್ತಾರೆ ಮಹಾತ್ಮರು ಎಲ್ಲರೂ ಕೂಡ ಈ ಮನುಕುಲಕ್ಕೆ ಸಾರಿ ಸಾರಿ ಹೇಳಿ ಹೋಗ್ತಾ ಇದ್ದಾರೆ. ಅದರಂತೆ ಇಲ್ಲಿ ಕಬೀರ್ ದಾಸರು ಕೂಡ ಇಲ್ಲಿ ತಮ್ಮದೇ ಆದಂತಹ ವಚನದಲ್ಲಿ ಹೇಳ್ತಾರೆ, ಮಾಯೆಯೊಂದು ಉರಿಯುವ ದೀಪ ಮನುಜನೇ ಪತಂಗ, ಪತಂಗ ದೀಪದಿ ಬೀಳುವ ತೆರದಿ ಮನುಜ ಮಾಯೆಯೊಳಗೆ ಕಬೀರ, ಮನುಜ ಮಾಯೆಯೊಳಗೆ ಅಜ್ಞಾನದೀ ಮನುಜ ಪಾಪವಗೈಯುವನೈ, ಸದ್ಗುರು ದೊರೆತರೆ ಕ್ಷಣ ಮಾತ್ರದಲ್ಲಿ ಕರ್ಮವು ಕಳೆಯುವುದೈ ಕಬೀರ, ಕರ್ಮವು ಕಳೆಯುವುದೈ. ರಾತ್ರಿ ಕಳೆಯಿತು ನಿದ್ರೆಯಲ್ಲಿ ದಿನಗಳೆಯಿತು ಕೂಟದಲ್ಲಿ, ರತ್ನದಂತ ಈ ನರ ಜನ್ಮ ಮೂರ್ಕಾಸಿಗೆ ಹೋಯ್ತು ಕಬೀರ, ಮೂರ್ಕಾಸಿಗೆ ಹೋಯ್ತು. ಏನು ಶರಣರ ಸಂತರ ವಾಣಿಗಳು, ಅಜ್ಞಾನದಿಂದ ಈ ಮನುಜ ಪಾಪವನ್ನು ಮಾಡ್ತಾನೆ, ಒಬ್ಬ ಸದ್ಗುರು ದೊರೆತರೆ ಅವನ ಜೀವನ ಪಾವನ ಆಗ್ತದೆ ಎನ್ನುವಂತಹ ವಿಚಾರವನ್ನು ಇಲ್ಲಿ ತಿಳಿಸ್ತಾರೆ. ಮಾಯೆ ಅನ್ನೋದು ಒಂದು ಉರಿಯುವ ದೀಪ ಇದ್ದಂಗೆ, ಆ ಒಂದು ದೀಪದ ಆಕರ್ಷಣೆಗೆ ಆ ಪತಂಗ ಬಿದ್ದು ಸುಟ್ಟುಕೊಂಡು ಹೆಂಗೆ ಸಾಯ್ತದೋ ಹಾಗೆ ಆ ಒಂದು ಮನುಜ ಮಾಯೆಯೊಳಗೆ ಬಿದ್ದು ಸುಟ್ಟುಕೊಂಡು ಹೋಗಿಬಿಡ್ತಾನೆ. ಅದಕ್ಕೆ ರಾತ್ರಿ ನಿದ್ರೆಯಲ್ಲಿ ಕಳೀತು, ಹಗಲು ಬರೀ ಎಲ್ಲರ ಕೂಟದೊಳಗೆ ಆ ಮಾತು ಈ ಮಾತು ಇದರೊಳಗೆ ಹೋಯಿತು. ರತ್ನದಂತ ಈ ನರಜನ್ಮ ಅಮೂಲ್ಯವಾದಂತಹ ಈ ಜನ್ಮ ಏನಾಯ್ತಲ್ಲ ಮೂರ್ಖಾಸಿಗೆ ಹೋಯಿತು ಎನ್ನುವಂಥ ವಿಚಾರವನ್ನು ನಮಗೆ ಶರಣರು ಸಂತರು ಮಹಾತ್ಮರು ಲೋಕಕ್ಕೆ ಸಾರಿ ಸಾರಿ ಹೇಳಿದರೂ ಕೂಡ ಮಾಯೆಯ ಪ್ರಭಾವಕ್ಕೆ ಒಳಗಾಗಿ ನಮ್ಮ ಜೀವನವನ್ನು ಎಷ್ಟು ರೀತಿಯಾಗಿ ನಾವು ಹಾಳು ಮಾಡಿಕೊಳ್ತಾ ಇದ್ದೇವೆ. ಇನ್ನಾದರೂ ಕೂಡ ಶರಣರ ವಚನ ದರ್ಶನದಿಂದ ಶರಣರ ವಚನಗಳ ಅಧ್ಯಯನದಿಂದ ನಮ್ಮ ಮನಸ್ಸನ್ನು ಒಂದು ಪರಿವರ್ತನೆಗೊಳಿಸಿ ಅಲ್ಲಿ ಸತ್ಪಥದಲ್ಲಿ ನಡೆಯೋಣ, ಸತ್ಯದ ಮಾರ್ಗದಲ್ಲಿ ನಡೆಯೋಣ, ಸತ್ಯವನ್ನು ಅರಿಯೋಣ ಅಂತ ಹೇಳ್ತಾ ಎಲ್ಲ ಶರಣ ಬಂಧುಗಳಿಗೂ ಶರಣರು.